ಗಾಯ್ಸ್, ಈ ಮಚ್ ನೀಡೆಡ್ ಬ್ರೇಕ್ ಅಂತ ಹೇಳ್ತಾರಲ್ಲ ಆ ಥರ ಮಚ್ ನೀಡೆಡ್ ರೈನ್ ಇದು. ಸೊ ಬೆಂಗಳೂರಂತೂ ಬಿಸಿಲಲ್ಲಿ ಬೆಂದೋಗ್ಬಿಟ್ಟಿತ್ತು. ಸೊ ಫೈನಲಿ ಇವತ್ತು ಮಳೆ ಬಂದಿದೆ. ಸೊ ನೋಡಿ ಯಾವ ಥರ ಮಳೆ ಬೀಳ್ತಾ ಇದೆ ಅಂತ, ಯಪ್ಪ ಕೈ ಮೇಲೆಲ್ಲ ಬೀಳ್ತಾ ಇದೆ. ಸೊ ನಮ್ಮ ಟೆರೆಸ್ ಬ್ಯೂಟಿ ತೋರ್ಸೋಣ ಅಂದ್ಕೊಂಡ್ರೆ ಎಲ್ಲ ಬಟ್ಟೆ ಹಾಕ್ಬಿಟ್ಟವ್ರೆ, ಅದಕ್ಕೆ ತೋರ್ಸೋಕ್ಕಾಗ್ತಿಲ್ಲ. ಆ್ಯಂಡ್ ಈ ಕಡೆ ನೋಡಿ ಕಾಣಿಸ್ತಾ ಇದೆಯಾ, ಸೊ ಯಾವ ಥರ ಮಳೆ ಬೀಳ್ತಾ ಇದೆ ಅಂತ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ, ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಮಟ್ ಮಟ್ ಮಧ್ಯಾಹ್ನನೇ ಸಾಕಾದಾಗಿ ಮಳೆ ಬೀಳ್ತಾ ಇದೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಸೂಪರ್ ಆಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಏನು ಗುರು ಲೈಫ್ ಸ್ಟೈಲ್ ವ್ಲಾಗ್ನೇ ಮಾಡ್ತಾ ಇದೆಯಾ, ಬೇರೆ ಏನಾದರೂ ಮಾಡು ಟ್ರಾವೆಲ್ ವ್ಲಾಗು ಫುಡ್ ವ್ಲಾಗು ಅಂತ ನೀವು ಕೆಲವೊಬ್ರು ಅನ್ಕೋತಾ ಇರೋದು ನನಗೆ ಕೇಳಿಸ್ತಾ ಇದೆ. ಬಟ್ ಈಗ ಒಂದು ಚಿಕ್ಕ ಗ್ಯಾಪ್ ಇದೆ, ಒಂದು ವೀಕ್ ಗ್ಯಾಪು. ಸೊ ಆ ಟೈಮಲ್ಲಿ ನಾನು ವ್ಲಾಗ್ಸ್ ನಿಮಗೆ ಡೈಲಿ ಏನಾದರೂ ಒಂದು ವ್ಲಾಗ್ಸ್ನ ಕೊಡ್ತಾ ಇರಬೇಕು. ಸೊ ಮೋಸ್ಟ್ಲಿ ಲೈಫ್ ಸ್ಟೈಲ್ ವ್ಲಾಗೇ ಬರುತ್ತೆ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒನ್ ವೀಕ್ ಆದಮೇಲೆ ಖಂಡಿತ ಎಲ್ಲ ಥರ ವ್ಲಾಗ್ಸು, ಮುಂಚೆ ಯಾವ ಥರ ವ್ಲಾಗ್ಸ್ ಬರ್ತಾ ಇತ್ತು ಆ ಥರ ವ್ಲಾಗ್ಸು ಬರುತ್ತೆ, ಓಕೆನಾ? ಸೊ ಅದೊಂದು ಒಂದು ವೀಕ್ ಗ್ಯಾಪ್ ಏನಿದೆ, ಸೊ ದಯವಿಟ್ಟು ಆ ಗ್ಯಾಪ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ತುಂಬ ಜನಕ್ಕೆ ನೋಟಿಫಿಕೇಷನ್ ಹೋಗ್ತಾ ಇಲ್ಲ, ಡೈರೆಕ್ಟಾಗಿ ನೀವೇ ಸರ್ಚ್ ಮಾಡಿ ಚಾನಲ್ನಲ್ಲಿ ನೋಡಿ ನೋಟಿಫಿಕೇಷನ್ ಬಂದಿಲ್ಲ ಅಂತಂದರೆ. ಸೊ ಖಂಡಿತ ತುಂಬ ಜನ ಅದೇ ರೀತಿ ನೋಡ್ತಾ ಇದ್ದೀರಾ. ಒಂದ್ಸಲ ಬೆಲ್ ಐಕಾನ್ ಏನಾದರೂ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ದೀರಾ, ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀರಾ ಇಲ್ವಾ ಅಂತ ಒಂದ್ಸಲ ನೋಡ್ಕೊಂಬಿಡಿ. ಸೊ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಸೊ ಆ್ಯಕ್ಚುಲಿ ಮಟ್ ಮಟ್ ಮಧ್ಯಾಹ್ನ 1:30 ಇವಾಗ, ಒಳ್ಳೆ ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಇಷ್ಟು ದಿನ ಬಿಸಿಲಲ್ಲಿ ಬೆಂದು 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 ಸಾಕಾಗ್ಬಿಟ್ಟಿತ್ತು, ಏನು ಗುರು ಇಷ್ಟೊಂದು ಬಿಸಿಲು ಅಂತ. ಸೊ ಫೈನಲಿ ಮಳೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಬೇಕಾದ್ರೆ ಒಂದು ವಾರ ಹಿಂಗೆ ಹೋಗಲಿ ಮಳೆ, ಬೆಂಗಳೂರೆಲ್ಲ ಫುಲ್ಲು ತಣ್ಣಗಾಗುತ್ತೆ. ಏನೋ ಮಚ್ಚ ನೆನ್ಕೊಂಡು ಏನೋ ಹಿಂಗ್ ಬಂದಿದ್ಯಲ್ಲ ಸುಬಿನ್ ಮಚ್ಚ, ಏನ್ ಗೊತ್ತಾ, ಬಿಸಿಲಲ್ಲಿ ಬೇಯೋದಕ್ಕಿಂತ ಮಳೆಯಲ್ಲಿ ನೆನೆಯೋದು ಉತ್ತಮ. ಬಿಸಿಲಲ್ಲಿ ಬೇಯೋಕ್ಕಿಂತ ಮಳೆಯಲ್ಲಿ ನೆನೆಯುವುದೇ ಲೇಸು. ಆತರ ನೆನೆಯೋದು ಮೊಟ್ಟೆದು ಕೇಸು, ನೆನೆಯೋದೇ ಲೇಸು, ನೀನೇ ನಮ್ಮ ಬಾಸು. ಓಹೋ, ಜಿಮ್ಗೆ ಹೋಗಿ ತಿನ್ನಕ್ಬೇಕು ಮೊಟ್ಟೆ, ವಿಡಿಯೋ ಮಾಡಕ್ಬೇಕು ಲಿಖಿತ್ ಶೆಟ್ಟಿ ಕಟ್ ಮಾಡು. ಅದೇನೋ ಸಂಬಂಧ ಇಲ್ಲದೆ ಹೇಳ್ಬಿಟ್ಟ ಅವನು, ಚೆನ್ನಾಗಿ ಹೇಳ್ದ ಬಟ್ ಸಂಬಂಧ ಇಲ್ಲದೆ ಹೇಳ್ಬಿಟ್ಟ. ಅದೇನದ ಗಾಡಿ ಹೊಡಕ್ಬೇಕು ಡ್ರೈವರ್, ಕರ್ನಾಟಕ ಇಂಡಸ್ಟ್ರಿಗೆ ಬೇಕು ನಮ್ಮ ಬ್ರೇಕಿಂಗ್ ಸ್ಟಾರ್ಸ್ ಕಟ್ ಮಾಡು. ಅವ್ನು ಹೇಳೋದು ಹೇಳ್ದ, ಚೆನ್ನಾಗಾದ್ರೆ ಹೇಳ್ಬೇಕು ತಾನೇ ಅಲ್ವಾ? ಎಷ್ಟು ತಂದಿದ್ಯಪ್ಪ? 7. 7 ಇನ್ನಿಂದ ನಮ್ದ ಹತ್ರ 7 ಮೊಟ್ಟೆ ತಂದಿದ್ದೀನಿ. 7 ಯಾರದು ಕಾಲು ಮಾಡ್ತಾನೆ ಬಿರಿ ಕೇಳಿ ಕಾಕ ಪಕ್ಕ ಮಾಡು. ಹಲೋ ಹಲೋ ಹಲೋ, ಬಿಟ್ಬಿಟ್ಟಾರ ಕೋಣೆಯಲ್ಲಿ ಹೋಗಿ ನೋಡ್ಬಿಡು, ಕುತ್ಕೊಂಡು 20 ರೂಪಾಯಿ ಕೊಟ್ಬಿಟ್ಟು ಇಂಟರ್ವಲ್ ಅಲ್ಲಿ ಕ್ರೀಮ್ ಬಂದು ತಿನ್ಕೊ ಬಂದ್ಬಿಟ್ಟು ಬಂದ್ಬಿಡು. ಸಿನಿಮಾ ಯಾವಾಗ ಬಿಡ್ತಾರೆ ಅಂತ ಗೊತ್ತಾಗಲ್ಲ, ಫೋನ್ ಮಾಡ್ಬಿಡ್ತಾರೆ ಅಲ್ಲಿ. ಇಲ್ಲ ಫಿಲಮ್ ಇಲ್ಲ, ಮನೆಗೆ ಬತ್ತೆ. ಹ್ಮ್, ಕನ್ನಡ ಫಿಲಮ್ ನ ಬೀಳ್ಸು, ಕನ್ನಡ ಫಿಲಮ್ ಉಳ್ಸು, ಆಯ್ಬಿಟ್ಟಿದೆ. ಲೇ ಬೆಳಗ್ಗೆ ಏನ್ ಸಮಾಚಾರ? ವ್ಲಾಗ್ ಅಲ್ಲಿ ಇದೆಯಾ ನೀನೀಗ? ವ್ಲಾಗ್ ಅಲ್ಲಿ ಇದೆಯಾ ಕಣ ನೀನು? ಹುಷಾರಿಲ್ದೆ ಬಿದ್ದಿದ್ದೀನಿ ಕಣ, ವಿಡಿಯೋನೇ ನೋಡಿಲ್ಲ. ನಾನು ಒಂದ್ ವಾರ ಬಿಟ್ಕೊಂಡ್ ಬಂದ್ ವಿಡಿಯೋ ಮಾಡ್ಲಿಕ್ಕೆ ಗೊತ್ತಾ, ಹುಷಾರಾಗಿರೋದ ಅಂತ ಆವಾಗ ಫೋನ್ ಮಾಡಿ ಕೇಳ್ತಾವನೆ, ಕೇಳ ಏನಾಗಿತ್ತು ಹುಷಾರಾಗಿದ್ದೆ ಅಂತ. ಅಂದ್ರೆ ನಮ್ ವಿಡಿಯೋಸ್ ನೋಡೋದೇ ಇಲ್ಲ. ಏ ಥೈಲ್ಯಾಂಡ್ ಬತ್ತೀನ? ಥೈಲ್ಯಾಂಡ್ಗೆ ನೆಕ್ಸ್ಟ್ ಮಂತ್ ಹೋಗ್ತಾ ಇದೀವಿ, ಎರಡು ಟಿಕೆಟ್ ಬುಕ್ ಮಾಡ್ತಾ ಇದೀವಿ, ನಂದು ಪೆಂಡಿಂಗ್ ಐತೆ. ಫ್ರೆಂಡ್ ಯಾರನ್ನಾರ ಕರ್ಕೊಂಡೋಗ ಪ್ಲಾನ್, ನೀವು ಬರ್ತೀಯಾ ಅಂದ್ರೆ ನಿಮ್ಗೆ ಇರ್ತೀವಿ ಅದು. ಥೈಲ್ಯಾಂಡ್ ಆಯ್ತು. ಥೈಲ್ಯಾಂಡ್ ಎಲ್ಲಿರೋದು ಗೊತ್ತಾ? ಏ ಧ್ರುವ, ಅದು ಪಾಸ್ಪೋರ್ಟ್ ವೆರಿಫಿಕೇಶನ್ ಅಲ್ಲಿ ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಫೋನ್ ಮಾಡ್ತೀವಿ, ಅದು ಡೀಟೇಲ್ಸ್ ಕರೆಕ್ಟ್ ಆಗಿ ಹೇಳೋ, ನಿಮ್ಮ ಮನೆ ಅಡ್ರೆಸ್ ನಮ್ಗೆ ಗೊತ್ತಾಗಲ್ಲ. ಸರಿನಾ? ಒಂದು 11 ಗಂಟೆ 12 ಗಂಟೆಗೆ ಹೋಗ್ತೀರಿ? ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಇರಬೇಕು, ನೀನು ಸುಮ್ಮನೆ ನಮ್ಗೆ ಇದು ಮಾಡಬಾರ್ದು. ಮನೆಗೆ ಹೋಗ್ತೀನಿ, ನಂಗೆ ಅದು ಊಟ ತಿನ್ನೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ.
ಒಂದ್ವಾರ ಅನ್ಕೋ. ಲೈ ಅಲ್ಲಿ ಊಟ ಬೇರೆ ತರ ಇರುತ್ತೆ ಕಣ, ಎಲ್ಲಾ ತರ ತಿನ್ಬೇಕು. ನಿನ್ನಿಟ್ಕಂಡೆ ಎಕ್ಸ್ಪೆರಿಮೆಂಟ್. ನಾವ್ ತಿನ್ನಲ್ಲ ಅಂತ ಓಡಾಗ್ಬಿಟ್ಟೆ. ಸೂಸಿ ಎಲ್ಲ ಇರುತ್ತೆ ಅಲ್ಲಿ. ಜಿರ್ಲೆ, ಮಿಡತೆ, ಮೊಸಳೆ, ಓತಿಕೆಲ್ಲ ಉಪ್ಪು ಕರ ಹಾಕ್ಬಿಟ್ಟು ಹಿಂಗ್ ಸುಟ್ಟಿ ಕೊಡ್ತಾರೆ. ಬ್ಯಾಡ ಅಂದ್ರೆ ಕರ್ಕೊಂಡು ಹೋಗಲ್ಲ, ತಿಂತಿ ಅಂದ್ರೆ ಕರ್ಕೊಂಡು ಹೋಯ್ತಿವಿ. ಲೇ ಅದ್ ಫುಡ್ ಕಣ ಅವ್ರದು. ಬರ್ಗರ್ ಗೀರ್ಗ ತಿನ್ಕೊಳ್ತೀಯಲ್ಲಿ, ಅಲ್ಲಿ ಎಲ್ಲ ಸಿಗಲ್ಲ, ಅವೆಲ್ಲ ಇಂಡಿಯನ್ ಫುಡ್ ಕಾಸ್ಟ್ಲಿ. ಅಲ್ಲಿ ಹೆಂಗ ಬರ್ಗರ್ ಗೀರ್ ತಿನ್ಬೇಕು ತಾನೆ. ಬೆಂಗ್ಳೂರ್ ಬಂದು ತಿನ್ಕೊಂಡು ಹೋಗ್ಸಿರಿ. ಆಯ್ತು ಬಿಡ ಅಲ್ಲಿ ಕಟ್ ಮಾಡ. ಆಯ್ತು ಬಿಡ. ಹೊಟ್ಟೆ ಸ್ಥಿತಿ ಕಟ್ ಮಾಡು. ಸರಿ ಆಯ್ತು, ನಾಳೆ ಆಫೀಸ್ಗೆ ಹೋಗಿ ಫೋನ್ ಮಾಡ್ತಿ ಬಿಡು. ನೀನ್ ಥೈಲ್ಯಾಂಡ್ ಹೋದಂಗೆ ಧ್ರುವ. ಯಾವ್ ನಿಜ ಯಾವ್ ಸುಳ್ಳು? ಇವ್ರು ಕರ್ಕೊಂಡು ಹೋಗ್ತಾರ ಇಲ್ವಾ? ಇವ್ರು ಹೋಗ್ತಾರ ಬೇಡವಾ? ಜಿಮ್ ಇಂದ ಬಂದ ತಕ್ಷಣ ಇಟ್ಕೊಂಡ್ಬಿಟ್ಟಿದ್ದಾನೆ ಕ್ಯಾಮ್ರಾ. ತಿನ್ನ ಇಲ್ವಾ ಏನು ಕೇಳಲ್ಲ. ಸೆಕೆ ನೋಡ, ಮಳೆ ಬಿದ್ರು. ಏ ನಾನೇನ್ ಮಾಡ್ಲಿ. ನಮಸ್ಕಾರ, ಏನ್ ಸಮಾಚಾರ? ಏನ್ ಗುರು, ಆಯ್ತಾ ಊಟ? ಎಲ್ಲಿ ಊಟ? ಹಿಂಗ್ ಮಾಡ್ಕೊಟ್ರೆ ಊಟ. ಮತ್ತೆ ಏನ್ ಸಮಾಚಾರ? ಕೆಲ್ಸದಲ್ಲ ಫುಲ್ ಬಿಸಿನಾ? ಬಿಸಿ ಗುರು. ಓಕೆ, ಆಫ್ಬಾಯ್ ಮಾಡ್ತಾ ಇದ್ದೀನಿ. ಹಾಫ್ ಬಾಯ್ಲು, ಡಬಲ್ ರೋಸ್ಟ್ ಮಾಡಿ ಮಾಡಿ. ನಾವು ನೋಡೋಣ ಹೆಂಗ್ ಮಾಡ್ತೀರ ಅಂತ. ನೋಡಿ ಮೊಟ್ಟೆ ಹೊಡಿಯೋ ವಿಧಾನ ಅಪ್ಪ ಹಂಗೆ. ಸೊ ಹಿಂಗೆ ಇರಲಿ, ಎಲ್ಲೋ ಹೊಡಿಬೇಡ. ಚಿಟ್ಕಿಲ್ ಉಪ್ಪು, ಚಿಟ್ಕಿಲ್ ಖಾರ. ಸೂಪರ್ ಸೂಪರ್. ಸೊ ಇದು ನಮ್ಮ ಮೆನು ರೆಡಿ ಆಗ್ತಾ ಇದೆ. ಓ, ಮೆನ್ಸ್ ಬೇರೆ ಆಗ್ತಾ ಇದಾರೆ. ಸೂಪರ್ ಆಗಿದೆಯೋ? ಹೆಂಗ ಆಗ್ಬಿಟ್ಟಲ್ಲ. ನೋಡಿ ಗಾಯ್ಸ್, ಎಂತ ಆಡ್ ಕೇಳ್ತಾವನೆ. ಏನಾಯ್ತು ಅಂತ ಹೇಳಬಾರ್ದ? ಎಂತ ಆಡ್ ನೋಡಿ, ಏನಾಯ್ತು ಅಂತ ಹೇಳಬಾರ್ದ? ಆ್ಯಕ್ಚುಲಿ ಮಳೆ ಬಂದಿರೋದಕ್ಕೆ ಒಂಥರ ತಂಪು ತಂಪು ಕೂಲ್ ಕೂಲ್ ಆಗ್ಬಿಟ್ಟಿದೆ. ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಅಬ್ಬಾ ಬಾ 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 ಬಾ, ಈ ಥರ ವೆದರ್ ನೋಡಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಸೊ ಮಧ್ಯಾಹ್ನ ಟೈಮಲ್ಲಿ ನೋಡಿ ಈ ಥರ ಬಿಸಿಲಿಲ್ಲದೆ ತಂಪಾಗಿ ಮೋಡ ಕವಿದ ವಾತಾವರಣ ಥರ ನೋಡಿ ತುಂಬ ದಿನ ಆಗ್ಬಿಟ್ಟಿತ್ತು. ಸೊ ನೈಟ್ ಒಂದು ಮಳೆ ಬಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬರೋ ಸಾಧ್ಯತೆ ಕೂಡ ಇದೆ, ನೋಡ್ಬೋದು ನೀವು ಕಪ್ಪು ಮೋಡಗಳೆಲ್ಲ ಕಾಣಿಸ್ತಿರೋದು. ಸೊ ಸಖತ್ ಮಾತ್ರ ಈ ಥರ ವೆದರ್ ನೋಡಿ, ಎಷ್ಟು ದಿನ ಬಿಡಿತಲ್ಲ. ಈ ಥರನೇ ಇಲ್ಲಪ್ಪ, ನಮಗಂತೂ ಶಕೆ ಅಂದರೆ ಆಗೋದೇ ಇಲ್ಲ. ಬಿಸಿಲು ಭಯಂಕರ ಇತ್ತು. ನಿಮ್ಮ ಕಟ್ಟಿಂಗು ಇಷ್ಟ ಆಗ್ಬಿಟ್ಟೈತಪ್ಪ ಕೆಲವೊಬ್ಬರಿಗೆ. ಹೆಸರೇನು ಅಂತ ಕೇಳ್ತಿದ್ರು ಕಟ್ಟಿಂಗ್ದು. ಏನು ಹೆಸರು ಗೀತರೆಲ್ಲ ಏನಿಲ್ಲ, ಏನಿಲ್ಲ ಗಾಯ್ಸ್. ಹೋಗಿ ಇಲ್ಲೆತ್ತಿ ಇಲ್ಲೆತ್ತಿ ಕರಿಯಾಸ್ ಕರಿಯಾ ಸಿನಿಮಾದಲ್ಲಿ ಒಬ್ಬ ರೌಡಿ ಇದನ್ ವಿಲನ್ನು. ಬೇಡ, ಅವನ ಥರ ಮಾಡಿ ಅನ್ನೇ ಮಾಡಿ ಅಷ್ಟು ದಿನಕ್ಕೆ. ವಿಡಿಯೋ ನೋಡ್ತಿದ್ರಲ್ಲ ನೋಡಿ, ಹಿಂಗೆ ಇರ್ತೀನಿ. ಸ್ಕ್ರೀನ್ಶಾಟ್ ತಗೊಳ್ಳಿ. ಓಹ್, ಹಿಂಗೆ ಇರ್ತೀನಿ. ಓಹ್, ಸ್ಕ್ರೀನ್ಶಾಟ್ ತಗೊಳ್ಳಿ. ಓಹ್, ಹಿಂಗೆ ಮಾಡಿ ಅಂತೇಳಿ. ಹಿಂಗೆ ಮಾಡಿ ಅನ್ನಿ, ಹಂಗೆ ಮಾಡ್ತೇನೆ. ಓಕೆನಾ? ಕರಿಯೋ ಫಿಲಮ್ ಕಂಟೆಂಟ್ ಹೋಗಿರಿ, ನನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತೆ ಅವ್ರಿಗೆ ಸ್ಕ್ರೀನ್ಶಾಟ್ ಅಂದರೆ ಅದು ಯಾರೋ ಒಬ್ಬ ಸ್ಕ್ರೀನ್ಶಾಟಲ್ಲಿ ಪ್ಲೇ ಬಟನ್ ಇರುತ್ತಲ್ಲ, ಆ ಥರ ನನ್ನ ಸೇರಿಸಿ ಕಟಿಂಗ್ ಮಾಡ್ಬಿಟ್ಟು. ಓಕೆನಾ? ಯಾರ್ಯಾರಿಗೆ ಇಷ್ಟ ಆಯಿತು ಮಾಡಿಸ್ಕೊಳ್ಳಿ, ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಸೆಕೆಗೆ ಸ್ವೆಟ್ ಆಗಲ್ಲ, ಕೂಲಾಗಿರುತ್ತೆ ತಲೆ, ಲೈಟ್ ವೈಟು, ಬೆಸ್ಟು. ನನಗೊಂಥರ ಫೀಲ್ ಚೆನ್ನಾಗೈತೆ. ಆಮೇಲೆ ಸ್ವಲ್ಪ ಆಫೀಷಿಯಲ್ ಆಗೈತೆ ಲುಕ್ ಎಲ್ಲ, ಕೂದಲು ಹೆಂಗೆ ಹೆಂಗೆ ಹಂಗಿದ್ರೆ ಚೆನ್ನಾಗಿಲ್ಲ. ಆಯ್ತು ಆಯ್ತು, ನಿಲ್ಸು ನಿನ್ನ ಭಾಷಣ. ಎಷ್ಟು ಮಾಡಿದ್ಯ? ನಿಲ್ಸ್ ಇಷ್ಟ ಮಾತಾಡ್ತಾರೆ, ಟೈಮ್ ಆಯ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರಲ್ಲ. ಹೋಗ್ಬೋದು, ನಮ್ಮ ಥರ ಇರೋ ಮನೆಯಲ್ಲೇ. ಓಕೆ ಗಾಯ್ಸ್, ಇವತ್ತಿನ ಒಂದು ಸ್ಮಾಲ್ ಬ್ಲಾಗ್ ನಿಮಗೆ ಫುಲ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ನಾನು ಹೇಳಿದ್ನಲ್ಲ, ಒಂದು ವಾರ ಗ್ಯಾಪು, ಅದಾದಮೇಲೆ ವೀಡಿಯೋಸು ಬರ್ತಾಯಿರುತ್ತೆ ಮೊದಲ ಥರ. ಆ ಫನ್ನು, ಆ ಒಂದು ಏನಿತ್ತು, ನೀವೆಲ್ಲ ಎಂಜಾಯ್ ಮಾಡ್ತಾಯಿದ್ದಂಥ ವಿಷಯಗಳು ಅದೆಲ್ಲ ಮತ್ತೆ ಬರುತ್ತೆ. ಸೊ ಮತ್ತೆ ನಾನು ನಿಮ್ಮನ್ನ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.